ನೋಡು ನಾಟಕವ ಅಕಟಕಟಕಟಕಟಕಟಕ ನಾಟಕವ ನೋಡು ನಾಟಕವ ಕವ 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 ನಾಟಕವ. ಒಬ್ಬ ಬರಹಗಾರನ ನಿಲುವು ಇದು, ಒಬ್ಬ ನಿರ್ದೇಶಕನಾಗಿ ನೀವು ಅದನ್ನು ಅಳವಡಿಸಿಕೊಳ್ಳುವಾಗ ವ್ಯತ್ಯಾಸಗಳು ಅಥವಾ ನಿಮಗಾಗುವಂತಹ ತೊಡಕುಗಳು? ಹವ್ಯಾಸಿ ರಂಗತಂಡಗಳಿಗಾಗಲಿ ನಾಟಕ ಮಾಡಿಸಿ ಅಂತ ಕರೆಯುವಾಗ ಮೊದಲು ಎದುರಾಗುವ ಪ್ರಶ್ನೆ ಯಾವ ನಾಟಕ ಮಾಡಿಸೋದು? ಯಾವುದೇ ಒಂದು ಆರ್ಟ್, ಯಾವುದೇ ಒಂದು ಕಲೆ ನಾವು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನು ಪ್ರಶ್ನೆ ಮುಂದೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೊಂದು ಸರಿಯಾದ ದಾರಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾವ ಒಂದು ಕೃತಿ ಪ್ರತಿ ಸಾರಿ ಮರುವಿಮರ್ಶೆಗೆ, ತರ್ಕಕ್ಕೆ, ಜಿಜ್ಞಾಸೆಗೆ ಒಳಪಡುತ್ತೋ ಅದು ಅತ್ಯುತ್ತಮ ಕೃತಿ. ಬದುಕುವುದು ಅನ್ನೋದು ಯಾವಾಗಲೂ ಬೀದಿಯಲ್ಲಿರುತ್ತೆ, ನಾಲ್ಕು ಗೋಡೆಗಳ ಮಧ್ಯೆ. ನಟಿಸಿದರೆ ನಮಗೆ ದುಡ್ಡು ಸಿಕ್ಕಲ್ಲ, ಹೊಟ್ಟೆ ತುಂಬ. ಅದು ಬೆಂಗಳೂರಿನಲ್ಲಿ ರಂಗಭೂಮಿ ಯಾಕೆ ರಂಗೋದ್ಯಮ ಆಗಲಿಲ್ಲ ಅಥವಾ ಅದನ್ನು ಆ ರೀತಿ ಕಟ್ಟುವ ಪ್ರಯತ್ನ ಯಾರಿಂದ ಆಗಲಿಲ್ವಾ? ನೋಡುವ ಪ್ರೇಕ್ಷಕ ವರ್ಗವನ್ನು ನಾವು ಗಟ್ಟಿ ಮಾಡಲಿಲ್ಲ. ಈ ಕಾರಣಕ್ಕಾಗಿಯೇ ಪಾಪ ನೀನಾಸಂ ರಂಗಶಾಲೆ ಇದ್ದಿದ್ದು ತಿರುಗಾಟವಾಯಿತು.